ಜ್ಯೋತಿಷ್ಯ ಕಲಿಯಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ. ನ್ಯೂಸ್ ಒನ್ ವಾಹಿನಿಯ ವೀಕ್ಷಕರು ಪ್ರತಿನಿತ್ಯವೂ ಮನೆಯಲ್ಲಿಯೇ ಕೂತು ಅತಿ ಸುಲಭವಾಗಿ ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ. ಹೌದು, ಜ್ಯೋತಿಷ್ಯವನ್ನ ಕಲಿಸಿಕೊಡುವ ಸಲುವಾಗಿ ನಮ್ಮೊಟ್ಟಿಗೆ ವಿಶೇಷ ಅತಿಥಿ ಇದ್ದಾರೆ. ಶ್ರೀ ಮಾಯಕಾರ ಗುರುಕುಲದ ಸಂಸ್ಥಾಪಕರು ಹಾಗೂ ಪಂಚಾಂಗ ಕರ್ತರು ಆಗಿರುವ ಡಾಕ್ಟರ್ ಮೂಗೂರು ಮಧು ದೀಕ್ಷಿತ್ ಗುರುಜಿಯವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿನು ಪ್ರತಿನಿತ್ಯವೂ ಕೂಡ ನಮ್ಮ ವೀಕ್ಷಕರ ಸಲುವಾಗಿ ಬಹಳ ವಿಶೇಷ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಇನ್ನು 27 ನಕ್ಷತ್ರದವರ ಸ್ವಭಾವದ ಕುರಿತಾಗಿ, ಅವರ ಕಂಟಕಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಇವತ್ತು ಯಾವ ನಕ್ಷತ್ರದವರ ಬಗ್ಗೆ ಮಾಹಿತಿ ನೀಡಿದ್ದೀರಿ? ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಸಮಸ್ತ ನ್ಯೂಸ್ ಒನ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಡಾಕ್ಟರ್ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದ ಶರಣರನ್ನು ಮನದಲ್ಲಿ ನೆನೆಯುತ್ತಾ, ಇವತ್ತು ಉತ್ತರ ನಕ್ಷತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಉತ್ತರ ನಕ್ಷತ್ರ ರವಿಯ ನಕ್ಷತ್ರ. ಒಂದು ಪಾದ ಸಿಂಹರಾಶಿಯಲ್ಲಿದ್ದರೆ ಮೂರು ಪಾದಗಳು ಕನ್ಯಾ ರಾಶಿಯಲ್ಲಿ ಇರುತ್ತೆ. ಅಂದರೆ ಉತ್ತರ ನಕ್ಷತ್ರದಲ್ಲಿ ಹುಡ್ತವ್ರ ನೇಚರು ಸಿಂಹರಾಶಿಗೂ ಸಂಬಂಧಪಟ್ಟದ್ದಿರುತ್ತೆ, ಹೆಚ್ಚಿನ ಭಾಗ ಕನ್ಯಾ ರಾಶಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಅದರ ನೇಚರ್ ಗುಣಧರ್ಮಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಗುರುಜಿ. ನೋಡಿ, ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರುವಂಥವನು ವಿಶೇಷವಾಗಿ ಅವರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಇರುತ್ತೆ, ಮತ್ತು ಸಾತ್ವಿಕ ಗುಣ ಉಳ್ಳಂಥವ್ರಾಗಿರ್ತಾರೆ, ಸೌಭಾಗ್ಯ ಉಳ್ಳುವಂಥವ್ರು, ಮತ್ತು ಅವಷ್ಟಕ್ಕೆ ದೇಹ ಉಷ್ಣಾಂಶ ಜಾಸ್ತಿ, ಈಟ್ ಬಾಡಿ ಅವ್ರದ್ದು. ಅದೇ ಥರ ಈ ಗಂಡು ಮಕ್ಕಳು ಹುಟ್ಟಿದರೆ ಹೆಣ್ಮಕ್ಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ, ಹೆಣ್ಮಕ್ಳು ಹುಟ್ಟಿದರೆ ಅವ್ರಿಗೆ ಗಂಡು ಮಕ್ಕಳ ಬಗ್ಗೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಎಜುಕೇಷನ್ ಟೈಮಲ್ಲಿ ಸ್ವಲ್ಪ ಆಕರ್ಷಣೆ ಜಾಸ್ತಿ ಇರುತ್ತೆ ಅವ್ರಿಗೆ. ಅದೇ ಥರ ವಿನಮ್ರ ಸ್ವಭಾವದವರು ಅಂತಂದರೆ ಒಳ್ಳೆ ನೇಚರ್ ಇರುತ್ತೆ ಅಂತ, ಎಲ್ಲವನ್ನು ಸಾತ್ವಿಕವಾಗಿ ಕೂಲಾಗಿ ನಯ ವಿನಯದಿಂದ ಮಾತನಾಡುವಂತಹ ನೇಚರ್ ಅವ್ರದ್ದು. ಜೊತೆಗೆ ಅಲ್ಪ ಸೌಖ್ಯ ಉಳ್ಳವರು ಅಂತ, ಅಂದರೆ ಇವರು ಜೀವನದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ಲ ಅದನ್ನು ರೀಚ್ ಆಗೋಕ್ಕೆ ಸ್ವಲ್ಪ ಕಷ್ಟಪಡಬೇಕು, ಪರಿಶ್ರಮ ಜಾಸ್ತಿ, ಪ್ರತಿಫಲ ಕಡಿಮೆ ಇರುತ್ತೆ ಇವರಿಗೆ, ಅಲ್ಪ ಸೌಖ್ಯ ಅಂತ ಹೇಳ್ತೀವಿ. ಜೊತೆಗೆ ಬುದ್ಧಿವಂತರು ಇವರು. ದೇಹದಲ್ಲಿ ಮತ್ಸ್ಯ ರೇಖೆ ಉಳ್ಳವರು, ದೇಹದ ಯಾವುದಾದ್ರೂ ಒಂದು ಅಂಗದಲ್ಲಿ ಇವರಿಗೆ ಮೀನಿನ ರೇಖೆ ಇರುತ್ತೆ, ಮತ್ಸ್ಯ ರೇಖೆ ಹಿಡನ್ ಆಗಿರುತ್ತೆ, ಅದು ಇವರಿಗೆ ತುಂಬ ಒಳ್ಳೆಯದು. ಉತ್ತಮ ವಾಹನ ಸೌಖ್ಯ ಉಳ್ಳವರು ಅಂದರೆ ಸ್ನೇಹಿತರದಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ತಂದೆದಿರ್ಬೋದು, ಯಾರ್ದಾದ್ರೂ ಆಗಿರ್ಬೋದು, ಒಳ್ಳೆ ವಾಹನದಲ್ಲಿ ಓಡಾಡುವಂಥ ಯೋಗ ಇವ್ರದ್ದು ಇರುತ್ತೆ. ಸಂತೋಷ ಚಿತ್ತರು, ಯಾವುದೇ ಕಾರ್ಯ ಮಾಡಬೇಕಾದ್ರೂ ಕೂಡ ನಿಪುಣರು. ಕಲಾಭಿಮಾನಿಗಳು, ಕಲೆಯ ಬಗ್ಗೆ ಇವರು ಆಸಕ್ತಿ ಉಳ್ಳಂಥವ್ರಾಗಿರ್ತಾರೆ. ಇದು ಜನರಲ್ ನೇಚರ್. ಇನ್ನು ಈ ಉತ್ತರ ನಕ್ಷತ್ರಕ್ಕೆ ನಾಲ್ಕು ಪಾದಗಳಿದೆ ಅಂತ ಹೇಳಿದೆ. ಹೌದು. ಅದರಲ್ಲಿ ಒಂದನೇ ಪಾದಕ್ಕೆ ಸಿಂಹರಾಶಿ ಬರುತ್ತೆ. ಆ ಒಂದನೇ ಪಾದದಲ್ಲಿ ಹುಟ್ಟಿರೋರಂತ ನೇಚರು. ನೋಡಿ, ಸಾಮಾನ್ಯವಾಗಿ ಒಂದನೇ ಪಾದದಲ್ಲಿ ಹುಟ್ಟಿದವ್ರದ್ದು ವಿದ್ಯಾವಂತರು, ಜೊತೆಗೆ ವಿವೇಕಿಯು, ಸ್ವಲ್ಪ ಏನೇ ಮಾತಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ ರಿಯಾಕ್ಟ್ ಮಾಡುವಂಥದ್ದು. ದಾನ ಧರ್ಮ ಪರೋಪಕಾರದಲ್ಲಿ ಆಸಕ್ತಿ ಉಳ್ಳವರು. ಏ, ಯಾರು ಬಂದು ಕೇಳಿದ್ರೆ ಕೊಡೋಣ, ಯಾರು ಬಂದು ಸಹಾಯ ಕೇಳಿದ್ರೆ ಮಾಡೋಣ, ಯಾರು ಸಪೋರ್ಟ್ ಕೇಳಿದ್ರೆ ಮಾಡೋಣ ಅಂತ. ಸಮಾಧಾನ ಚಿತ್ತನು, ಸುಖಭೋಗಿಯು, ಸ್ತ್ರೀಲೋಲನು, ಮತ್ತು ಧೈರ್ಯಶಾಲಿ, ಸಾಹಸಿ, ಇದಿಷ್ಟು ಕೂಡ ಒಂದನೇ ಪಾದದಲ್ಲಿ ಹುಟ್ಟಿರುವಂಥವ್ರ ನೇಚರ್. ಇವರಿಗೆ ಟೀಚರು, ಪ್ರೊಫೆಸರು, ಲಾಯರು, ನ್ಯಾಯಾಧೀಶರಾಗುವಂತಹ ಯೋಗ ಇರುತ್ತೆ, ಮತ್ತು ಸರ್ಕಾರಿ ಉದ್ಯೋಗವನ್ನು ಮಾಡುವಂಥ ಕೂಡ ಯೋಗ ಇವರಿಗೆ ಇರುತ್ತೆ, ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಜಾಗಗಳಲ್ಲಿ, ಮಠ, ಮಾನ್ಯ ಮಠಗಳಲ್ಲಿ ಕೆಲಸ ಮಾಡುವಂಥ ಯೋಗ ಇವರಿಗೆ ಇರುತ್ತೆ. ಖಂಡಿತ ಗುರುಜಿ. ಇನ್ನು ಉತ್ತರ ನಕ್ಷತ್ರ ಎರಡನೇ ಪಾದದಲ್ಲಿ ಜನ್ಮವಾದಂಥವ್ರು. ಉತ್ತರ ನಕ್ಷತ್ರ ಎರಡನೇ ಪಾದದಲ್ಲಿ ಜನನವಂಥವ್ರಿಗೆ ಶನಿ ಅಧಿಪತಿ ಆಗ್ತಾನೆ. ಇದು ಅಷ್ಟೊಂದು ಒಳ್ಳೇದಲ್ಲ. ಆ್ಯಕ್ಚುಲಿ ಉತ್ತರ ನಕ್ಷತ್ರ ರವಿಯ ನಕ್ಷತ್ರ ಆದರೆ ಎರಡನೇ ಪಾದಕ್ಕೆ ಶನಿ ಅಧಿಪತಿ ಆಗ್ತಾನೆ. ಇಲ್ಲಿ ರವಿ ಮತ್ತು ಶನಿ ಎಗೇನೆಸ್ಟ್ಗಳು. ಇವರು ತುಂಬ ಕಷ್ಟವನ್ನು ಅನುಭವಿಸುವಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ಸು, ಮತ್ತು ಇವರು ಅಂದ್ಕೊಂಡು ಕೆಲಸ ಅವರು ಅಂದ್ಕೊಂಡ ರೀತಿಯಲ್ಲಿ ಆಗೋದಿಲ್ಲ. ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾರೆ ಇವರು. ಜೊತೆಗೆ ಕೆಲವೊಂದು ಟೈಮ್ ಏನಾಗುತ್ತೆ, ಪಾಪ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿ. ಈಗ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ, ಆದರೆ ಇವರ ಬಡತನ ಅಥವಾ ಇವರ ಸಂಕಷ್ಟ, ಇವರ ಪ್ರಾಬ್ಲಮ್ಸಲ್ಲಿ, ಒತ್ತಡಗಳಲ್ಲಿ ಸುಳ್ಳು ಹೇಳುವಂಥದ್ದು ಅಥವಾ ಒಂದು ದುಡ್ಡನ್ನು ಇಸ್ಕೊಂಡು ಕೊಡೋಕ್ಕಾಗದಿರುವಂಥ ಪರಿಸ್ಥಿತಿಗಳೆಲ್ಲ ಇವರಿಗೆ ಬರುತ್ತೆ. ಜೊತೆಗೆ
ತಲೆ ಕೆಡಿಸ್ಕೊಳ್ಳಲ್ಲ ಇವ್ರು, ಕೆಲಸ ಆಗ್ಬೇಕು. ನಿರ್ದಯಿಯು ಅಂದರೆ ಏನೇ ಮಾಡಬೇಕು ಅಂದರೂ ಧೈರ್ಯವಾಗಿ ಮಾಡಿಬಿಡುವಂಥದ್ದು, ತಮ್ಮನ್ನು ತಾವೇ ಒಗಳುಕೊಳ್ಳುವಂಥ ಮನಸ್ಥಿತಿ ಇದು ಉಳ್ಳಂಥವರು ಎರಡನೇ ಪಾದದವರು ಆಗಿರ್ತಾರೆ. ಖಂಡಿತ ಗುರುಜಿ. ಇನ್ನು ಹಾಗಾದರೆ ಮೂರನೇ ಪಾದದವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ? ಇನ್ನು ಮೂರನೇ ಪಾದ ನೋಡಿ, ಈ ಮೂರನೇ ಪಾದಕ್ಕೂ ಕೂಡ ಶನಿನೇ ಅಧಿಪತಿ ಆಗ್ತಾನೆ. ಇಲ್ಲಿ ಉಗ್ರ ಸ್ವಭಾವಿಯು, ಉಗ್ರ ಸ್ವಭಾವ ಇವರಿಗೆ ಅಂದರೆ ಬೇಗ ತೀಕ್ಷ್ಣವಾದ ಕೋಪ ಬರುತ್ತೆ ಇವರಿಗೆ. ಅದಾದ ಮೇಲೆ ಡಂಬಾಚಾರ್ಯು ಅಂದರೆ ಇವರು ಅಷ್ಟೇ, ಸ್ವಲ್ಪ ತಮ್ಮನ್ನು ತಾವು ಒಗಳ್ಕೊಳ್ಳೋದು, ಇಲ್ಲೇ ಈಗ ಅವ್ರ ಹತ್ರ ಏನೂ ಇಲ್ಲ ಅಂದರೂ ಎಲ್ಲ ಇದೆ ಅನ್ನುವಂತಹ ರೀತಿ ತೋರಿಸ್ಕೊಳ್ಕುವಂಥ ಪರಿಸ್ಥಿತಿ. ದುಂದುಗಾರನು ಅಂದರೆ ತುಂಬ ಹಣವನ್ನು ವ್ಯಯ ಮಾಡ್ತಾರೆ ಇವರು. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 150 ರೂಪಾಯಿ ಖರ್ಚು ಮಾಡ್ತಾರೆ, ಮತ್ತು ಸಾಲನಾರು ಮಾಡಿ ಇವರು ತಿರುಗಾಡುವಂತಹದ್ದಿರುತ್ತೆ. ಮತ್ತು ದುರ್ವ್ಯಸನಿಯು, ಕೆಲವು ಟೈಮ್ ಒಳ್ಳೆ ಸರ್ಕಲ್ ಇಲ್ಲದೆ ಸ್ವಲ್ಪ ಮದ್ಯಪಾನ ಮತ್ತು ಸಿಗರೇಟ್ ಎಲ್ಲ ಅಭ್ಯಾಸ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಮುಂಗೋಪ ಇರುತ್ತೆ, ಇವರು ಸ್ವಲ್ಪ ಮಂದ ಬುದ್ಧಿ, ಸೋಮಾರಿತನ, ಹೆಚ್ಚು ಕಷ್ಟಪಡದೆ ಲೈಫಲ್ಲಿ ಸಕ್ಸಸ್ ಆಗಬೇಕು ಅನ್ನುವಂಥದ್ದು. ಜೊತೆಗೆ ಡ್ಯುಯಲ್ ಮೈಂಡ್ ಅಂತ ಕರಿತೀವಿ, ಒಳಗಡೆ ಒಂದು ಯೋಚನೆ ಮಾಡ್ತಾ ಇರ್ತಾರೆ, ಮೇಲೊಂದು ಮಾತಾಡ್ತಾ ಇರ್ತಾರೆ, ಯಾವಾಗಲೂ ಹಿಡನ್ ಆಗಿರುತ್ತೆ ಇವ್ರದ್ದು ನೇಚರು. ಇದನ್ನು ಸ್ವಲ್ಪ ಅವರು ಬದಲಾಯಿಸ್ಕೊಳ್ಳೋದ್ರಿಂದ ಅವ್ರ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಇನ್ನು ಈ ಉತ್ತರ ನಕ್ಷತ್ರ 4ನೇ ಪಾದ ಇಸ್ ವೆರಿ ಗುಡ್. ಗುರು ನಕ್ಷತ್ರ ಅದು ಗುರುಗೆ ಸಂಬಂಧಪಟ್ಟಂಥದ್ದು. ಪುಣ್ಯ ಕೆಲಸಗಳಲ್ಲಿ ಆಸಕ್ತಿ ಉಳ್ಳಂಥವ್ರು, ಪರೋಪಕಾರಿಗಳು, ದಾನ ಧರ್ಮವನ್ನು ಮಾಡುವಂತಹ ಆಸಕ್ತಿ ಉಳ್ಳಂಥವ್ರು. ಬಟ್ ಬೇಗ ಮೋಸ ಹೋಗ್ತಾರೆ ಇವರು, ಬೇಗ ಮೋಸ ಮಾಡ್ತಾರೆ ಇವರನ್ನ. ಇವರು ಒಳ್ಳೆತನನೇ ಇವರಿಗೆ ಪ್ರಾಬ್ಲಮ್ ಆಗುತ್ತೆ, ಮುಳುವಾಗುತ್ತೆ. ಆಚಾರಶೀಲರು, ದೀನದಲಿತರ ಕಂಡ್ರೆ ಸ್ವಲ್ಪ ಪ್ರೀತಿ ಉಳ್ಳಂಥವ್ರು, ಅಂದರೆ ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ನೇಚರ್ ಇರುತ್ತೆ. ಇದನ್ನು ನಾವು ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಇದು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರುವಂಥವರ ಜನನ ಫಲ. ಖಂಡಿತವಾಗ್ಲೂ ಗುರುಜಿ, ಇನ್ನು ಮುಹೂರ್ತ ಹಾಗೂ ಸಾಲಾವಳಿ ಬಗ್ಗೆ ವಿಶೇಷ ಕಾರ್ಯಾಗಾರ ಇದೆ ಅಂತ ತಿಳಿಸ್ತಾ ಇದ್ದೆ, ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಿ. ಶನಿವಾರ ಯಾವ್ಯಾವ ನಕ್ಷತ್ರದವ್ರನ್ನ ಮ್ಯಾಚ್ ಮಾಡಬೇಕು, ಒಂದು ಮುಹೂರ್ತ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದರೆ, ನಾನು ನಾಳೆ 10 ಗಂಟೆ ಶನಿವಾರ 10 ಗಂಟೆ ಕ್ಲಾಸ್ ಶುರು ಮಾಡಿದ್ರೆ ಸಂಜೆ 5 ಗಂಟೆವರೆಗೂ ಕ್ಲಾಸ್ ಮಾಡ್ತೀನಿ. ಇಡೀ ದಿನ ಕ್ಲಾಸು ಬರೀ ಸಾಲಾವಳಿ ಮತ್ತು ಮುಹೂರ್ತ ಅಷ್ಟೇ. ಅಂದರೆ ನಾನು ಇಡೀ ದಿನ ಕ್ಲಾಸ್ ಮಾಡಬೇಕು ಒಂದು ಮುಹೂರ್ತ ನಿರ್ಣಯದ ಬಗ್ಗೆ ಅಂದರೆ, ನೀವು 2 ನಿಮಿಷದಲ್ಲಿ ಮುಹೂರ್ತ ಇಡ್ಸ್ಕೊಂಡು ಹೋಗ್ಬಿಡ್ತೀರಿ. ಹೌದು ಅಲ್ವಾ? ಅದಕ್ಕೆ ಒಂದು ಮುಹೂರ್ತ ಒಬ್ಬ ಮನುಷ್ಯನ ಜೀವನವನ್ನು ವೃದ್ಧಿ ಕೂಡ ಮಾಡುತ್ತೆ, ಕುಂಠಿತವಾಗಿ ಮಾಡುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಈ ಮುಹೂರ್ತ ತರಗತಿಯನ್ನು ಕಲಿಬೇಕು, ಸಾಲಾವಳಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು ಅಂತಿರ್ತೀರಿ, ಯಾರು ಬೇಕಾದ್ರು ಇದಕ್ಕೆ ಜ್ಯೋತಿಷ್ಯ ಕಲಿತಾ ಇರೋರೇ ಆಗಬೇಕು ಅಂತೇನಿಲ್ಲ, ಮಕ್ಕಳನ್ನು ಮದುವೆ ಮಾಡಬೇಕು ಅನ್ನೋರು ಕೂಡ ಈ ಮುಹೂರ್ತ ಕ್ಲಾಸಲ್ಲಿ ಅಟೆಂಡ್ ಮಾಡೋದ್ರಿಂದ ಸಿಕ್ಕಾಬಟ್ಟೆ ವಿಷಯ ತಿಳ್ಕೊಬೋದು. ನೀವು 10 ಜನಕ್ಕೆ ಹೇಳ್ಕೊಡ್ಬೋದು. ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಶುರುವಾದರೆ 9:30ವರೆಗೆ ಬರಬೇಕು ನೀವು ಅಡ್ಮಿಷನ್ ಆಗೋಕ್ಕೆ. 10 ಗಂಟೆಗೆ ಶುರುವಾದರೆ ಸಂಜೆ 4:30-5 ಗಂಟೆವರೆಗೂ ಕ್ಲಾಸಸ್ ನಡೆಯುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಕ್ಲಾಸ್ ಅಟೆಂಡ್ ಮಾಡಿ. ಖಂಡಿತ ಗುರುಜಿ, ಇನ್ನು ಗುರುಕುಲದಲ್ಲಿ ಆಗಮಿಕರಿದ್ದಾರೆ ಅಂತ ತಿಳಿಸ್ತಾ ಇದ್ರಿ, ವಿಶೇಷ ಕಾರ್ಯಕ್ರಮಗಳಿಗೆ ಪರಿಹಾರ. ಯಾವುದೇ ತರಹದ ಪೂಜೆ, ಪುನಸ್ಕಾರ, ಹೋಮ, ಹವನ, ದೇವಸ್ಥಾನ ಪ್ರತಿಷ್ಠಾಪನೆ, ಗೃಹ ಪ್ರವೇಶಾದಿಗಳಿಗೆ ನಮ್ಮಲ್ಲಿ ವಿಶೇಷವಾಗಿ ನುರಿತ ವಿದ್ವಾಂಸರು ಅಂದರೆ ಆಗಮಶಾಸ್ತ್ರವನ್ನ ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿರುವಂಥವ್ರು ಇದ್ದಾರೆ, ಅವರು ಭೇಟಿ ಮಾಡಿಕೊಂಡು ಬಂದರೆ ನಮ್ಮ ಗುರುಕುಲದಿಂದ ಅವ್ರನ್ನ ಕಳಿಸ್ಕೊಡ್ತೀವಿ, ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಸ್ಕೋಬೋದು ವೀರಶೈವ ಮತ್ತು ಶೈವಾಗಮ ಪದ್ಧತಿಯಲ್ಲಿ. ಯಾರಿಗ ಆಸಕ್ತಿ ಇದೆ ಬಂದು ನಮ್ಮ ನೇರವಾಗಿ ಭೇಟಿ ಮಾಡೋದ್ರಿಂದ ಅವರಿಗೆ ಪೂಜೆಗಳನ್ನು ಮಾಡಿಸ್ಕೊಡ್ತೀವಿ. ಖಂಡಿತ. ವಾಸ್ತು ಕುರಿತಂತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರವನ್ನು ಕೂಡ ಮಾಡ್ಕೊಡ್ಲಾಗುತ್ತೆ. ವಾಸ್ತು ಮನೆ ಕಟ್ತಾ ಇದ್ದೀವಿ, ಸೈಟ್ ತಗೋತಾ ಇದ್ದೀವಿ, ಬಾಡಿಗೆ ಮನೆಗೆ ಹೋಗ್ಬೇಕು ಅನ್ನೋದಿದ್ರೆ ನಾವು ವಾಸ್ತು ಕನ್ಸಲ್ಟೇಷನ್ ಕೂಡ ಬರ್ತೀವಿ. ಬಂದು ನಿಮಗೆ ಜಾಗಗಳು ಹೇಗಿರಬೇಕು, ಮನೇನ ಹೇಗೆ ಕಟ್ಟಬೇಕು, ಒಂದು ಮನೆ ಅಂದ್ರೆ ಏನು, ಸಪ್ತ ಶುದ್ಧಿ ಅಂದ್ರೆ ಏನು, ಮನೆಯನ್ನು ಹೇಗೆ ನಿರ್ಮಾಣ ಮಾಡಬೇಕು, ಶಂಕುಸ್ಥಾಪನಾ ವಿಧಾನಗಳೇನು ಅಂದ್ರೆ ಸೈಟ್ ತೆಗೆದುಕೊಂಡ ಮೇಲೆ ಮುಂಚೆಯಿಂದನೂ ಕೂಡ ನಾವು ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಸೈಟ್ ತಗೊಂಡ ಮೇಲೆ ಕೂಡ ಅವ್ರು ಏನೇನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ. ಯಾರಿಗೆ ನಿಮ್ಮ ಮನೆ ಮನೆ ಕಟ್ಟದ ಮೇಲೆ ಸುಖವಾಗಿ ಬದುಕಬೇಕು ಅನ್ನುವಂಥದ್ದು ಇರುತ್ತೆ, ಅದನ್ನ ಶಾಸ್ತ್ರಬದ್ಧವಾಗಿ ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅನ್ನೋದಿರುತ್ತೆ, ಅವ್ರು ನಮ್ಮನ್ನು ಭೇಟಿ ಮಾಡೋದ್ರಿಂದ ತುಂಬಾ ಕಡಿಮೆ ಖರ್ಚಿನಲ್ಲಿ ವೆಚ್ಚದಲ್ಲಿ ಕನ್ಸಲ್ಟೇಷನ್ ಫೀಸ್ ಅಲ್ಲಿ ಅವರಿಗೆ ನಾವು ಅದನ್ನ ಮಾಡ್ಕೊಡ್ತೀವಿ. ಖಂಡಿತವಾಗ್ಲೂ ಗುರುಜಿ, ಈ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ ನಿಮ್ಮೊಟ್ಟಿಗೆ. ನಾ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುಜಿಯೊಟ್ಟಿಗೆ ಮಾತನಾಡಬಹುದಾಗಿದೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ. ಇಲ್ಲವಾದಲ್ಲಿ ಗುರುಜಿಯನ್ನ ನೇರವಾಗಿ ಸಂಪರ್ಕಿಸಲು, ನೇರವಾಗಿ ಭೇಟಿ ಮಾಡಲು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ಗೆ ತೆರಳಬಹುದಾಗಿದೆ. ಗುರುಜಿ ಕಾಲರ್ ಒಬ್ರು ರೆಡಿ ಇದ್ದಾರೆ, ಶಾರದಾ ಅಂತ ಟಿ ನರಸೀಪುರದಿಂದ. ನಮಸ್ತೆ ಶಾರದಾ ಅವ್ರೆ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಜುಲೈ
ಜುಲೈ 18ನೇ ತಾರೀಕು ಮೇಡಮ್, ಸಂಜೆ 6:04. 2019 ಮೇಡಮ್, ಈ ತಿಂಗಳು, ಈ ವರ್ಷನೇ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮ್ಯಾಮ್. ಹುಟ್ಟಿದ ಸಮಯ ತಿಳಿಸ್ಕೊಡ್ತೀರಾ? ನಮಸ್ಕಾರ ಮೇಡಮ್. ಅಮ್ಮ ನಮಸ್ಕಾರ. ಅಮ್ಮ ಶಾರದಾ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ಸರ್. ಹಾಂ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. ಜುಲೈ 18ನೇ ತಾರೀಕು ಸರ್, ಗುರುವಾರ. ಅಮ್ಮ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಿ. ಟಿವಿ ಕಲೆ ಕೆಡಿಸಿ, ಟಿವಿ ಕೆಡಿಸ್ಬಿಟ್ಟು ಫೋನಲ್ಲಿ ಕೇಳಿಸ್ಕೊಳ್ಳಿ. ಟಿವಿ ಕೆಡಿಸಿ, ನಾನು ಮಾತಾಡೋದಕ್ಕೂ ನಿಮಗೂ 2 ಸೆಕೆಂಡ್ ವ್ಯತ್ಯಾಸ ಆಗುತ್ತಮ್ಮ. ಹೇಳಿ ಸರ್. ಹ್ಞೂ ಹೇಳಿ, ಈಗ ಡೇಟ್ ಹೇಳಿ. ಜುಲೈ 18 ಜುಲೈ 18 ಅಲ್ವಾ? 6 ಗಂಟೆ. ಅಮ್ಮ ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಮ್ಮ. ಟೈಮು ಸಂಜೆನಾ ಬೆಳಿಗ್ಗೆನೋ? ದಯವಿಟ್ಟು ಇನ್ನೊಮ್ಮೆ ಕರೆ ಮಾಡಿ ಅಮ್ಮ, ದಯವಿಟ್ಟು ಕ್ಷಮಿಸಿ. ನಾನೆಲ್ಲ ವೀಕ್ಷಕರಿಗೆ ಹೇಳೋದೇನೆಂದರೆ, ನಾವು ಮಾತನಾಡ್ಲಿಕ್ಕೂ ನೀವು ಟಿವಿಯಲ್ಲಿ ನೋಡಲಿಕ್ಕೂ 2 ಸೆಕೆಂಡ್ಗಳ ವ್ಯತ್ಯಾಸ ಇರುತ್ತೆ. ದಯವಿಟ್ಟು ಮೊಬೈಲ್ ನೋಡಿಕೊಂಡು ನೀವು ಮಾತನಾಡಿ, ಮೊಬೈಲಲ್ಲಿ ನಾವೇನು ಹೇಳ್ತೀವಿ ಅದಕ್ಕೆ ರಿಯಾಕ್ಟ್ ಮಾಡಿ, ಅಥವಾ ನೀವು ಫೋನಿಂದ ಮಾಡಿದರೆ ಫೋನಿಂದ ರಿಯಾಕ್ಟ್ ಮಾಡಿ. ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ನಮಗೆ ಲೇಟ್ ಆಗಿ ಬರುತ್ತೆ, ನೀವು ಅದರಿಂದ ಸಮಯನೂ ವ್ಯರ್ಥ ಆಗುತ್ತೆ, ನೀವು ಕೇಳೋದಕ್ಕೆ ನಾವು ಉತ್ತರನೂ ಹೇಳೋಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ ಶಾರದವರೇ, ನಾಳೆ ಕರೆ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಉತ್ತರ ನಕ್ಷತ್ರದ ಕಂಟಕಗಳ ಬಗ್ಗೆ ನಾವು ಮಾತಾಡೋದಾದರೆ, ಈ ಕಂಟಕಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತವೆ. ಈ ಕಂಟಕಗಳು ಹೇಳಿರುವಂಥ ವರ್ಷಗಳಲ್ಲಿ ಅಮ್ಮ, ಅವರಿಗೆ ಜಾತಕದಲ್ಲಿರುವಂತಹ ಕೇಂದ್ರ ಸ್ಥಾನಾಧಿಪತಿಗಳ ದಶಾಭುಕ್ತಿ ಏನಾದರೂ ನಡೀತಾ ಇದ್ರೆ ಕಂಟಕಗಳೇನು ಆಗಲ್ಲ. ಆದರೆ ದುಸ್ಥಾನಾಧಿಪತಿಗಳ ದಶಾಭುಕ್ತಿಯು ನಡೀತಾ ಇದ್ದು, ಈಗ ಈ ನಕ್ಷತ್ರ ಕೇಳಿರುವ ಕಂಟಕಗಳ ವರ್ಷಗಳು ಬಂದರೆ ಅಂಥವ್ರಿಗೆ ಮೇಜರ್ ಆಕ್ಸಿಡೆಂಟು, ಕಂಟಕ, ಅಪಮೃತ್ಯು ಭಯ, ಆಪರೇಷನ್ಸು ಇದೆಲ್ಲವೂ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಭಾಳ ಮುಖ್ಯವಾಗಿ ಎಚ್ಚರಿಕೆಯನ್ನು ನೀವು ತಗೋಬೇಕಾಗತ್ತೆ. ನೋಡಿ, ಹುಟ್ಟಿದ 3ನೇ ತಿಂಗಳಲ್ಲಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ಪಾಪುಗೆ. ಅದಾದ ಮೇಲೆ 10ನೇ ತಿಂಗಳಲ್ಲಿ ಮತ್ತೆ ಪ್ರಾಬ್ಲಮ್ಸ್ ಇರುತ್ತೆ. 5ನೇ ವರ್ಷದಲ್ಲಿ ಪಿತ್ತ ಮತ್ತು ಜ್ವರಕ್ಕೆ ಸಂಬಂಧಪಟ್ಟಂಥ ಗಂಡಾಂತರ ಆರೋಗ್ಯದ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಖಂಡಿತ ಗುರುಜಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಹೇಮಾ ಅಂತ ಮೈಸೂರಿಂದ. ನಮಸ್ತೆ ಹೇಮಾ ಅವರೇ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಮಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿರಬಹುದು ಗುರುಜಿ. ಕಂಟಕಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮತ್ತೆ 5ನೇ ವರ್ಷದಲ್ಲಿ ಕೂಡ ಪಾಪುಗೆ ಪ್ರಾಬ್ಲಮ್ ಇರುತ್ತೆ, ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ. 10ನೇ ವರ್ಷದಲ್ಲಿ ಶೀತ ಪಿತ್ತ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸು, ಕೀಟಬಾಧೆ ಮತ್ತೆ ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂಥ ಸಾಧ್ಯತೆ, ಅದರಿಂದ ಅನೇಕ ಸಮಸ್ಯೆಗಳನ್ನು ಮಗು ಎದುರಿಸುತ್ತೆ. ಅದಾದಮೇಲೆ 24ನೇ ವಯಸ್ಸಲ್ಲಿ ಈ ಮಗುವಿಗೆ ಗಂಡಾಂತರ ಇರುತ್ತೆ, ಭಾಳ ಎಚ್ಚರಿಕೆಯನ್ನು ತಗೋಬೇಕು. ಮತ್ತು 41ನೇ ವಯಸ್ಸಲ್ಲಿ ಕೂಡ ಈ ಮಗುವಿಗೆ ಗಂಡಾಂತರ ಇರುತ್ತೆ. ಅದಾದಮೇಲೆ 50ನೇ ವರ್ಷದಲ್ಲಿ ಮೇಜರ್ ಆಪರೇಷನ್ನು ಹೇಳುವಂಥದ್ದು, ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಶಸ್ತ್ರಚಿಕಿತ್ಸೆಗೊಳಗಾಗುವಂಥದ್ದು, ಗಂಡಾಂತರ, ಅಪಮೃತ್ಯು ಭಯವನ್ನು ಇವರು ಎದುರಿಸ್ತಾರೆ. ಅದಾದಮೇಲೆ 60ನೇ ವರ್ಷದಲ್ಲಿ ಕೂಡ ಇವರಿಗೆ ಒಂದು ಅಪಮೃತ್ಯು ಭಯ ಇರುತ್ತೆ ಇತ್ಯಾದಿ. ಈ ಸಂದರ್ಭಗಳನ್ನು, ಈ ಕಾಲವನ್ನೆಲ್ಲ ಕಳ್ಕೊಂಡ್ರೆ 70 ವರ್ಷ ಪರಮಾಯುಷ್ಯ ಅಂತ ಹೇಳುತ್ತೆ ಉತ್ತರ ನಕ್ಷತ್ರದವ್ರಿಗೆ. ಜಾತಕದಲ್ಲಿ ಅಷ್ಟಮ ಭಾವ ಚೆನ್ನಾಗಿದ್ದು, ಆಯುಷ್ಯ ಭಾವಾಧಿಪತಿ ಕೂಡ ಚೆನ್ನಾಗಿದ್ರೆ ಅವರು ಇನ್ನೂ ಹೆಚ್ಚಿನ ವರ್ಷಗಳು ಬದುಕುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಈ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಈ ವರ್ಷದಲ್ಲಿ ಎಚ್ಚರಿಕೆ ತಗೋಬೇಕು. ಮತ್ತು ಉತ್ತರ ನಕ್ಷತ್ರದಲ್ಲಿ ಏನಾದರೂ ಕಾಮನ್ ಪೀಪಲ್ಸ್ ಯಾರಿಗಾದರೂ ಆಗಿರ್ಬೋದು, ಉತ್ತರ ನಕ್ಷತ್ರದಲ್ಲಿ ಏನಾದರೂ ಜ್ವರ ಬಂದರೆ 7 ದಿನಗಳ ಕಾಲ ಕ್ಯೂರ್ ಆಗಲ್ಲ. ನಮ್ಮ ಶಾಸ್ತ್ರ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಯಾವ್ಯಾವ ನಕ್ಷತ್ರಗಳಲ್ಲಿ ಕಾಯಿಲೆ ಬಂದ್ರೆ ಎಷ್ಟೆಷ್ಟು ದಿನ ಇರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಖಂಡಿತ ಅದ್ಭುತವಾದಂತಹ ವಿಷಯ ಗುರುಜಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಹೇಮಾ ಅಂತ ಮೈಸೂರಿಂದ. ನಮಸ್ತೆ ಹೇಮಾ ಅವ್ರೆ. ಹಲೋ ಹೇಳಿ, ಯಾರ ಬಗ್ಗೆ ಕೇಳಬೇಕು? ಹಲೋ ಮೇಡಮ್, ನಾವು ಹೇಮಾ ಅಂತ ಮಾತಾಡೋದು, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮಾ. ನನಗೆ ಕೇಳಿಸ್ತಾ ಇಲ್ಲ. ಡೇಟ್ ಆಫ್ ಬರ್ತ್ ಹೇಳಿ ಹೇಮಾ ಅವರೇ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್, ನಮ್ಮ ಮಗನ ಡೇಟ್ ಆಫ್ ಬರ್ತ್ 26
27/6/2001 27/6/2001 ಸಮಯ ಗೊತ್ತಿದ್ಯಾ? ರಾತ್ರಿ 9:20. ಗುರುಜಿ ಇದ್ದಾರೆ, ಮಾತಾಡಿ ಹೇಮಾ ಅವರೇ. ಹಲೋ ಅಮ್ಮ, ನಮಸ್ಕಾರ. ಅಮ್ಮ ನಮಸ್ತೆ. ಗುರುಜಿ ಹೇಳಿ. ಅಮ್ಮ ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ ಹೇಳಿ. ವಿದ್ಯಾಭ್ಯಾಸದ ಹೇಗಿದೆ, ಏನು ಮಾಡ್ತಾ ಇದ್ದಾರಮ್ಮ ಇವರು? ಅವ್ರಿಗೆ ಸೆಕೆಂಡ್ ಪಿ ಯು ಸಿ ಮುಗಿದಿದೆ ಗುರುಜಿ. ಓಕೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿದೆ. ಓಕೆ ನೋಡಿ, ಈಗ ಪಂಚಮದಲ್ಲಿ ಬುಧ ಮತ್ತು ಶನಿ ಇರೋದ್ರಿಂದ ಇವರಿಗೆ ಡಿಗ್ರಿ ಲೆವೆಲ್ ಎಜುಕೇಷನ್ ಆ್ಯಕ್ಚುಲಿ ಚೆನ್ನಾಗಿದೆ. ಮಕರ ಲಗ್ನಕ್ಕೆ 5 ನಂಬರ್ನಲ್ಲಿ ಶನಿ ಬುಧ ತುಂಬ ಚೆನ್ನಾಗಿದ್ದಾರಮ್ಮ, ಎಜುಕೇಷನ್ ಚೆನ್ನಾಗಿದೆ. ಬಟ್ ಮಾಂದಿ ಇರೋದ್ರಿಂದ ಸ್ವಲ್ಪ ಚಂಚಲತೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ ಇವ್ರಿಗೆ 6ನೇ ಮನೆಯಲ್ಲಿ ರವಿ ಗುರು ರಾವು ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದರಲ್ಲೂ ಕೂಡ ಉಸಿರಾಟದ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಮತ್ತು ಈಗ ನಡೀತಾ ಇರುವಂಥ ದಶಾಭಕ್ತಿ ಕೂಡ ಚೆನ್ನಾಗಿಲ್ದಿರೋದ್ರಿಂದ ಇವ್ರ ಹೆಸರಲ್ಲಿ ಒಂದು ಅಮೃತ ಮೃತ್ಯುಂಜಯ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಅದು ಖಂಡಿತ ಒಳ್ಳೇದಾಗತ್ತಮ್ಮ. ಅಮ್ಮ ನೀವು ಮನೆಯಲ್ಲೇ ಮಾಡಿಸ್ಕೊಳ್ಳಿ. ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದ್ಸರಿ ನೇರವಾಗಿ ನಮ್ಮ ಕಚೇರಿಗೆ ಬನ್ನಿ ಅಮ್ಮ. ಎಜುಕೇಷನ್ ಇಂಪ್ರೂವ್ಮೆಂಟಾಗಿ ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆಗೆ ಏನು ಬೇಕೋ ಪರಿಹಾರ ತಿಳಿಸ್ಕೊಡ್ತೀನಿ. ಧನ್ಯವಾದ ಹೇಮಾ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಮಾಹಿತಿಗಾಗಿ, ಸೂಕ್ತ ಪರಿಹಾರಕ್ಕಾಗಿ ಗುರುಜಿಯನ್ನು ನೇರವಾಗಿ ಸಂಪರ್ಕಿಸಬಹುದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ನಲ್ಲಿ. ಇಲ್ಲವಾದಲ್ಲಿ ಒಮ್ಮೆ ಕರೆ ಮಾಡಿಕೊಂಡು ಕೂಡ ಭೇಟಿಯನ್ನು ಮಾಡಬಹುದಾಗಿದೆ. ಇನ್ನು ಗುರುಜಿ, ಉತ್ತರ ನಕ್ಷತ್ರದವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಕಂಟಕಗಳ ಬಗ್ಗೆ. ಕಂಟಕಗಳ ಬಗ್ಗೆ ಆಯಿತು. ಈಗ ಉತ್ತರ ನಕ್ಷತ್ರದವರು ಮಾಡಬೇಕಾದಂತಹ ವ್ಯಾಪಾರದ ಬಗ್ಗೆ ತಿಳಿಸ್ಕೊಡೋಣ. ನೋಡಿ, ಇವರ ನಕ್ಷತ್ರದ ಪ್ರಕಾರ ಅಂದರೆ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರೋರ ಪ್ರಕಾರ ಪತ್ರಿಕೋದ್ಯಮ ಚೆನ್ನಾಗಾಗತ್ತೆ ಇವರಿಗೆ. ಮೀಡಿಯಾದಲ್ಲಿ, ಪತ್ರಿಕೆಗಳಲ್ಲಿ ಇವರು ಕೆಲಸವನ್ನು ಮಾಡ್ಬೋದು. ಜೊತೆಗೆ ಎಜುಕೇಷನ್ ಸಂಸ್ಥೆಗಳಲ್ಲಿ ಇವರು ಕೆಲಸವನ್ನು ಮಾಡ್ಬೋದು. ಎಜುಕೇಷನ್ ಸಂಸ್ಥೆಗಳನ್ನು ಕೂಡ ಇವರು ಮಾಡುವಂಥದ್ದು ಇದೆ. ಮತ್ತು ಗಣಿಗಾರಿಕೆ ಚೆನ್ನಾಗಾಗತ್ತೆ. ಔಷಧ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಮೆಡಿಕಲ್ ಸ್ಟೋರ್ಸ್ ತುಂಬ ಚೆನ್ನಾಗಾಗತ್ತೆ ಇವರಿಗೆ. ಅದಾದಮೇಲೆ ಕೈಗಾರಿಕೋದ್ಯಮ ತುಂಬ ಚೆನ್ನಾಗಾಗತ್ತೆ, ಕಾಂಟ್ರಾಕ್ಟ್ ಆಗ್ಬೋದು. ಮತ್ತು ಪುಸ್ತಕವನ್ನು, ಪ್ರಕಾಶವನ್ನು ಮಾಡುವಂಥದ್ದು, ಬುಕ್ ಪ್ರಿಂಟ್ ಮಾಡಿ ಮಾರುವಂಥದ್ದು, ಮತ್ತು ಪ್ರಿಂಟಿಂಗ್ ಪ್ರೆಸ್ ಮಾಡುವಂಥದ್ದು ಕೂಡ ಉತ್ತರ ನಕ್ಷತ್ರದ ಚೆನ್ನಾಗಾಗತ್ತೆ. ಮತ್ತು ಇವರು ಪಂಚಾರಿ ಅಂಗಡಿ ಇಟ್ಕೋಬೋದು, ಪೂಜಾ ಸಾಮಗ್ರಿ ಅಂಗಡಿ ಇಟ್ಕೋಬೋದು, ಎಣ್ಣೆ ಅಂಗಡಿ ಇಟ್ಕೋಬೋದು. ಎಣ್ಣೆ ಅಂಗಡಿಯಿಂದ ಕನ್ಫ್ಯೂಸ್ ಮಾಡಬೇಡಿ ಯಾವ ಎಣ್ಣೆ ಅಂತ. ಅಡುಗೆ ಎಣ್ಣೆ, ಎಣ್ಣೆಗೆ ಸಂಬಂಧಪಟ್ಟಂತಹ ತುಪ್ಪ ಮತ್ತು ಎಣ್ಣೆ, ಬೆಣ್ಣೆ ಇದಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ಇವರು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಶುಂಠಿ, ಮೆಣಸು, ಮೆಣಸಿನಕಾಯಿ ಬಿಸ್ನೆಸ್ ಕೂಡ ಇವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಡೀಸೆಲ್ ಮತ್ತು ಪೆಟ್ರೋಲ್, ಅಂದರೆ ಪೆಟ್ರೋಲ್ ಬಂಕ್ ಇವ್ರಿಗೆ ತುಂಬ ಚೆನ್ನಾಗಿ ಆಗ್ಬರುತ್ತೆ. ನೋಡಿ, ಇವ್ರಿಗೆ ಇಷ್ಟೊಂದು ಚೆನ್ನಾಗಿದೆ ಇವ್ರಿಗೆ. ಮತ್ತು ಸ್ಟೇಷನರಿ ತುಂಬ ಚೆನ್ನಾಗಿ ಆಗ್ಬರುತ್ತೆ ಇವ್ರಿಗೆ. ಪಾತ್ರೆ ಅಂಗಡಿ ಚೆನ್ನಾಗಾಗತ್ತೆ, ಚಿನ್ನದ ಅಂಗಡಿ ಚೆನ್ನಾಗಾಗತ್ತೆ, ಬಟ್ಟೆ ಅಂಗಡಿ ಚೆನ್ನಾಗಾಗತ್ತೆ. ಒಂಥರ ಮಲ್ಟಿ ವ್ಯಾಪಾರ ಮಾಡುವಂಥ ಯೋಗ ಉತ್ತರ ನಕ್ಷತ್ರದವ್ರಿಗೆ. ಈ ಇಷ್ಟು ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಅವರ ಜಾತಕದಲ್ಲಿ ದಶಾಭುಕ್ತಿ ಗುರುಬಲ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಖಂಡಿತ ಗುರುಜಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ವಸಂತ ಅಂತ ಮೈಸೂರಿಂದ. ನಮಸ್ತೆ ವಸಂತ ಅವರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ವಸಂತ ಅವರ? ಬಹುಶಃ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಗುರುಜಿ. ನೀವು ತಿಳಿಸ್ತಾ ಇದ್ದೀವಿ ಯಾವೆಲ್ಲ ವ್ಯಾಪಾರಗಳು ಮಾಡಬಹುದು ಅಂತ. ನಾನು ಹೇಳಿದಂಥ ಎಲ್ಲ ವ್ಯಾಪಾರಗಳು ಇವರಿಗೆ ಸಕ್ಸಸ್ ಆಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ಶಾಸ್ತ್ರ ನಮ್ಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲಮ್ಮ. ಹೌದು, ನಾ ಫಾಲೋ ಮಾಡಿದ್ರೆ ಸಾಕು, ಅದರಿಂದ ಏನು ಸಮಸ್ಯೆಗಳಾಗೋದಿಲ್ಲ. ಅದರ ಜೊತೆಗೆ ಯಾರಿಗೆಲ್ಲ ನನ್ನನ್ನು ಭೇಟಿ ಮಾಡಬೇಕು ಅಂತಿರುತ್ತೆ, ಕರೆ ಮಾಡ್ಕೊಂಡು ಬನ್ನಿ, ನನ್ನ ಕಚೇರಿಯಲ್ಲಿರ್ತೀನಿ. ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ. ಬೆಳಿಗ್ಗೆ 10:30-1:15 ಸಿಗ್ತೀನಿ. ಸಂಜೆ 3:30-4:00-5:30-5:30 ಸಿಗ್ತೀನಿ. ಮತ್ತು ಸಂಜೆ 7:30 ರಾತ್ರಿ 7:30 ಕೂಡ ನಾನು ಸಿಗ್ತೀನಿ. ನನಗೆ 6-7 ಗಂಟೆ ಒಂದು ಪ್ರೋಗ್ರಾಮ್ ಇರೋದ್ರಿಂದ 6-7 ಸಿಗೋದಿಲ್ಲ. 6 ಗಂಟೆ ಒಳಗಡೆ ಸಿಗ್ತೀನಿ, 7 ಗಂಟೆ ಮೇಲೆ ಕೂಡ ನಾನು ಸಿಗ್ತೀನಿ. ಯಾರಿಗೆಲ್ಲ ಬರಬೇಕು ಅಂತಿರ್ತೀರಿ, ದಯವಿಟ್ಟು ಒಂದು ಫೋನ್ ಮಾಡ್ಕೊಂಡು ಬನ್ನಿ, ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಖಂಡಿತವಾಗ್ಲೂ ಗುರುಜಿ, ನೀವು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರ, ಧನ್ಯವಾದ. ಮರೆಮಾದೇಶ್ವರ, ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂತೋಷ ನಿಮ್ದು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಾಳೆ ಉತ್ತರ ಅಸ್ತ ನಕ್ಷತ್ರದ ಬಗ್ಗೆ, ಉತ್ತರ ಆಯಿತು, ಉತ್ತರ ಆದಮೇಲೆ ಅಸ್ತ ನಕ್ಷತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ.
ಇನ್ನು ವೀಕ್ಷಕರೇ, ಗುರುಜಿಯನ್ನು ನೀವು ಕೂಡ ನೇರವಾಗಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವ ಅಡ್ರೆಸ್ನಲ್ಲಿ. ಇನ್ನು ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ಜಿ ಓಂ ದೀಪದ ಎಣ್ಣೆ. ನಿಮ್ಮ ಪ್ರಾರ್ಥನೆಗೆ ಅರ್ಥ ಸೇರಿಸಿ ತುಪ್ಪ ಬರುತ್ತ ಮೊದಲ ದೀಪದ ಎಣ್ಣೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಒನ್ ಕನ್ನಡ, ಇದು ನಿಮ್ಮ ಚಾನಲ್. ಶ್ರೀ ಮೂಗೂರು ಮಧುದೀಕ್ಷಿತ್ ಗುರುಜಿರವರನ್ನ ನೇರ ಭೇಟಿ ಮಾಡಲು ಮತ್ತು ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ ನಂಬರ್ 4105 ಎರಡನೇ ಕ್ರಾಸ್ 11ನೇ ಮುಖ್ಯ ರಸ್ತೆ ದಟ್ಟಗಳ್ಳಿ ಮೈಸೂರು. ದೂರವಾಣಿ ಸಂಖ್ಯೆ 7411161111.